ಓಕಳಿಪುರಂನಿಂದ ನಮ್ಮ ಪ್ರತಿನಿಧಿ ನಟರಾಜ್ ಲೈವ್ನಲ್ಲಿದ್ದಾರೆ, ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ನಟರಾಜ್, ಬೆಂಗಳೂರಿನ ಹೃದಯ ಭಾಗದಲ್ಲಿದ್ದೀರಿ, ಅಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಇದೆ? ಈ ರಾಜಕಾಲುವೆ ಒತ್ತುವರಿ ಮಾಡಿರೋದು ಕೂಡ ಇದಕ್ಕೆ ಪ್ರಮುಖವಾದಂತಹ ಕಾರಣ ಆಗುತ್ತೆ. ನಾವು ಮೀಡಿಯಾದಲ್ಲಿ ತೋರಿಸಿದಾಗ ಎರಡು ದಿನ ತೆರವು ಕಾರ್ಯ ಮಾಡ್ತಾರೆ, ಆಮೇಲೆ ಮರೆತು ಬಿಡ್ತಾರೆ. ಅಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಇದೆ, ಜನ ಯಾವ ರೀತಿಯಾಗಿ ಪರದಾಡ್ತಾ ಇದ್ದಾರೆ? ಎಸ್ ಅರುಣ್, ನಿನ್ನೆ ಒಂದು ಭಾನುವಾರ ಒಂದು ಯಾವುದೇ ರೀತಿಯಾದಂತಹ ಮಳೆ ಇರಲಿಲ್ಲ, ಆದರೆ ಇವತ್ತು ಬೆಳಗ್ಗೆ 3 ಗಂಟೆಯಿಂದ ಜೋರಾದ ಮಳೆ ಬೆಂಗಳೂರಿನಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು. ಅಂದರೆ ಬೆಂಗಳೂರಿನ ಪ್ರಮುಖ ಅಂದರೆ ಹೃದಯ ಭಾಗವಾಗಿರ್ತಕ್ಕಂಥ ಮೆಜೆಸ್ಟಿಕ್, ರಾಜಾಜಿನಗರ, ಓಕಳಿಪುರಂ, ಮಲ್ಲೇಶ್ವರಂ, ಈ ರೀತಿ ಎಲ್ಲ ಒಂದು ಹೃದಯ ಭಾಗ ಸೇರಿದಂತೆ ಎಲ್ಲ ಕಡೆ ಒಂದು ಜೋರಾದ ಮಳೆ ಆಗಿರ್ತಕ್ಕಂಥ, ಅಂದರೆ ಬಸವೇಶ್ವರ ನಗರದಲ್ಲೂ ಕೂಡ ಭಾರೀ ಸಂಖ್ಯೆಯಲ್ಲಿ ಮರಗಳು ಬಿದ್ದಿರ್ತಕ್ಕಂಥದ್ದು ನೀವು ನೋಡ್ಬೋದು. ನಾನಿವಾಗ ಬೆಂಗಳೂರಿನ ಓಕಳಿಪುರಂ ಇದ್ದೀನಿ. ಇಲ್ಲಿ ಬೆಳಗ್ಗೆ 3 ಗಂಟೆ ಸಮಯದಲ್ಲಿ ಜೋರಾದ ಮಳೆ ಬಂದಾಗ ಒಂದು ಆಂಬ್ಯುಲೆನ್ಸ್ ಕೂಡ ಇಲ್ಲಿ ಕಚ್ಕೊಂಡಿತ್ತು ಅಂತ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂಥದ್ದು, ಮತ್ತು ನಮಗೆ ವಿಡಿಯೋ ಕೂಡ ಇಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು. ಅಂದರೆ ಕಂಪ್ಲೀಟ್ ಆಗಿ ಅಂಡರ್ಗ್ರೌಂಡಲ್ಲಿ ನೀರು ತುಂಬಿರ್ತಕ್ಕಂಥದ್ದು, ಇವಾಗ ಅಂದರೆ ಮಳೆ ನಿಂತ ಪ್ರಮಾಣ ಕಡಿಮೆ ಆಗಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಇರ್ತಕ್ಕಂಥ ಒಂದು ತಗ್ಗು ಪ್ರದೇಶದಲ್ಲಿ ಎಲ್ಲ ನೀರು ಕೂಡ ಹರಿದು ಹೋಗಿರ್ತಕ್ಕಂಥದ್ದು, ಮತ್ತು ಈಗಲೂ ಕೂಡ ನೋಡ್ಬೋದು ಅಲ್ಲಿ ಇರ್ತಕ್ಕಂತಹ ಒಂದು ಏನು ಗಟಾರ್ಗಳಿರುತ್ತೆ ಅವುಗಳು ಎಲ್ಲವೂ ಕೂಡ ತುಂಬಿ ಅದೇ ರೀತಿ ನಿಂತಿರ್ತಕ್ಕಂಥದ್ದು, ಮತ್ತು ಅಲ್ಲಿ ಕೂಡ ನೋಡ್ಬೋದು ಯಾವುದೇ ರೀತಿಯಾದಂಥ ಜನರು ಕೂಡ ಇಲ್ಲಿ ಒಂದು ಅಲ್ಲಿ ಆಟೋದಲ್ಲಿ ಬರ್ತಾ ಇದ್ದಾರೆ, ಇಲ್ಲಿ ಯಾವ ರೀತಿಯಾದಂಥ ನೀರು ತುಂಬಿಕೊಂಡಿದೆ. ಸೊ ಅಲ್ಲಿ ನೀರು ತುಂಬಿಕೊಂಡಿರೋದ್ರಿಂದ ಎಲ್ರಿಗೂ ಕೂಡ ಒಂದು ನಡೆದುಕೊಂಡು ಹೋಗೋಕೆ ಸಂಕಷ್ಟ ಆಗ್ತಾ ಇದೆ. ಮತ್ತು ಎಲ್ಲರೂ ಇಲ್ಲಿ ಅಂದರೆ ಇವತ್ತು ಸೋಮವಾರ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಅಂದರೆ ನಿನ್ನೆ ವೀಕೆಂಡನ್ನು ಮುಗಿಸಿರ್ತಾರೆ, ಇವತ್ತು ಆಫೀಸ್ಗಾಗಿರ್ಬೋದು, ಸ್ಕೂಲ್ಗಾಗಿರ್ಬೋದು, ಮತ್ತೊಂದು ಕಡೆ ಹೋಗೋದಕ್ಕೆ ಒಂದು ಮುಂದಾಗಿರ್ತಾರೆ. ಆದರೆ ಎಲ್ರಿಗೂ ಕೂಡ ಒಂದು ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇದೆ. ಈ ಕಡೆ ಒಂದು ಭಾಗದಲ್ಲಿ ನೋಡ್ಬೋದು ಯಾವ ರೀತಿ ಜನರು ಒಂದು ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಕೂಡ ಇಲ್ಲಿ ಉಂಟಾಗಿದೆ. ಮಳೆಯಲ್ಲಿ ಕೂಡ ಅಲ್ಲಿ ಅವ್ರದ್ದು ಏನಂತಾರಲ್ಲ ರಸ್ತೆ ಭಾಗದಲ್ಲಿ ಒಂದು ಹೋಗ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ಒಂದು ಸಂಕಷ್ಟ ಇಲ್ಲಿ ಎದುರಾಗಿರ್ತಕ್ಕಂಥದ್ದು. ಒಂದು ಕಡೆ ನೋಡೋದಾದರೆ ಯಾವ ರೀತಿಯಾದಂಥ ಟ್ರಾಫಿಕ್ ಜಾಮ್ ಕೂಡ ಇಲ್ಲಿ ಉಂಟಾಗಿದೆ ಅನ್ನೋದು ಕೂಡ ಗಮನಿಸ್ಬೋದು ಅರುಣ್. ಮತ್ತು ಇದೇ ರೀತಿ ಮಳೆ ಮುಂದುವರೆದ್ರೆ ಇಲ್ಲಿ ಭಾರಿ ಸಂಕಷ್ಟ ಎದುರಾಗುತ್ತೆ ಅಂತ ಇಲ್ಲಿ ಜನರು ಕೂಡ ಹೇಳ್ತಾ ಇದ್ದಾರೆ. ಮತ್ತು ಆ ಕಡೆ ಒಂದು ಕಡೆ ನೋಡ್ಬೋದು ಆ ಭಾಗದಲ್ಲಿ ಜನರು ನಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ಇಲ್ಲಿ ಮಳೆ ಯಾವ ರೀತಿ ತಟ್ಟಿದೆ ಅನ್ನೋದು ಕೂಡ ಹೇಳ್ಬೋದು ಅರುಣ್. ನಟರಾಜಿ, ಓಕಳಿಪುರಂನಲ್ಲಿರುವಂಥ ಅಂಡರ್ ಪಾಸ್ನಲ್ಲಿ ಸ್ವಲ್ಪ ಮಳೆ ಆದರೂ ಕೂಡ ಅಪಾರ ಪ್ರಮಾಣದಲ್ಲಿ ನೀರು ನಿಲ್ಲುತ್ತೆ. ಸ್ಥಳೀಯರು ಏನು ಹೇಳ್ತಾರೆ ಈ ಸಂಬಂಧಪಟ್ಟಂಗೆ? ಬಹಳಷ್ಟು ತೊಂದರೆ ಇದೆ ಇಲ್ಲಿ ಮಾತ್ರ. ಎಸ್ ಅರುಣ್, ಇಲ್ಲಿ ಓಕಳಿಪುರಂ ಅಂತಂದರೆ ಇಲ್ಲಿ ಹೃದಯ ಭಾಗ ಇರೋದರಿಂದ ಮತ್ತು ಈ ರೋಡ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಏರಿಯಾಗಳು ಕನೆಕ್ಟ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಅಂಡರ್ ಪಾಸನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ ಅನ್ನೋ ಕಾರಣದಿಂದ ಒಂದು 4-5 ಲೇನ್ಗಳನ್ನು ಇಲ್ಲಿ ಮಾಡಿರ್ತಕ್ಕಂಥ, ಆದರೂ ಕೂಡ ಇಲ್ಲಿ ಮಳೆ ಬಂದರೆ ನೀರು ನಿಂತ್ಕೊಳ್ಳುತ್ತೆ, ನಮಗೆ ಓಡಾಡೋಕ್ಕೆ ಸಂಕಷ್ಟ ಆಗುತ್ತೆ. ಇಲ್ಲಿ ನಾವು ಸಾಕಷ್ಟು ಬಾರಿ ಇಲ್ಲಿ ಸಚಿವರಿಗೆ ಮತ್ತು ಇಲ್ಲಿ ಇರತಕ್ಕಂಥ ಸ್ಥಳೀಯ ಮುಖಂಡರಿಗೆ ಇಲ್ಲಿ ಭೇಟಿಯನ್ನು ಮಾಡ್ತಾರೆ. ಸೊ ಯಾರೂ ಕೂಡ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ. ಈ ರೀತಿ ಮಳೆ ಬಂದಾಗ ಯಾವ ರೀತಿ ಸಂಕಷ್ಟ ಆಗುತ್ತೆ ಅಂದರೆ ಪಕ್ಕದ ಕಡೆ ನಾವು ನೋಡ್ಬೋದು, ಇಲ್ಲಿ ಪಕ್ಕದ ಕಡೆ ಬರ್ತಕ್ಕಂತಹ ಶ್ರೀರಾಮ್ಪುರದಲ್ಲೂ ಕೂಡ ಜನರು ಇಲ್ಲಿ ಅಸ್ತವ್ಯಸ್ತವನ್ನು ಇಲ್ಲಿ ಎದುರಿಸ್ತಾ ಇದ್ದಾರೆ. ಯಾಕಂತಂದರೆ ಇಲ್ಲಿ ಇಲ್ಲಿ ಇರತಕ್ಕಂತಹ ತಗ್ಗು ಪ್ರದೇಶದಲ್ಲಿ ಎಲ್ಲ ನೀರು ಕೂಡ ಇಲ್ಲಿ ಶೇಖರಣೆ ಆಗಿ ನಿಲ್ಲುತ್ತೆ, ಮನೆ ಮನೆಗಳಲ್ಲೂ ಕೂಡ ನೀರು ನುಗ್ಗುತ್ತೆ. ಆದರೆ ಮನೆಯಲ್ಲಿ ನೀರು ನುಗ್ಗಿದಾಗ ನಾವು ಯಾವ ರೀತಿ ಇಲ್ಲಿ ಸಂಸಾರ ಮಾಡಬೇಕು ಅನ್ನೋ ಮಾತುಗಳು ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ. ಸೊ ಈ ಥರ ಮಳೆ ಬಂದರೆ ಪ್ರತಿ ಸಲನೂ ಎಲ್ಲ ಮನೆಗಳಲ್ಲಿ ನೀರು ನುಗ್ಗುತ್ತೆ ಅರುಣ್. ಎಸ್, ಥ್ಯಾಂಕ್ ಯು ನಟರಾಜ್, ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.